ಪ್ರಪಂಚವೇ ತಲೆ ತಗ್ಗಿಸುವಂತಹ ಒಂದು ವಿಚಾರ ನಮ್ಮ ದೇಶದಲ್ಲಿ ನಮ್ಮ ಒಂದು ಪುಟ್ಟ ರಾಜ್ಯ ಮಣಿಪುರದಲ್ಲಿ ನಡೀತಾ ಇದೆ. ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ಎರಡು ಸಮುದಾಯಗಳ ಮಧ್ಯೆ ಏನು ಈ ಸಂಘರ್ಷ ನಡೀತಾ ಇದೆ? ಈ ಸಂಘರ್ಷದಲ್ಲಿ ಕೇಂದ್ರ ಸರ್ಕಾರ ಮತ್ತು ಅಲ್ಲಿನ ಸ್ಥಳೀಯ ರಾಜ್ಯ ಸರ್ಕಾರ ಮೌನ ವಹಿಸಿರೋದು ತುಂಬ ಒಂದು ನಾಚಿಕೆಗೇಡು. ಇವತ್ತು ಒಂದು ಪುಟ್ಟ ರಾಜ್ಯದಲ್ಲಿ ನಮ್ಮ ಮಿಲಿಟ್ರಿ ಬಲ ಆಗಿರ್ಬೋದು, ಪೊಲೀಸ್ ಬಲ ಆಗಿರ್ಬೋದು, ಇದನ್ನು ಪ್ರಯೋಗ ಮಾಡಿ ಅಲ್ಲಿ ನಡೆಯುತ್ತಿರುವಂತಹ ದೌರ್ಜನ್ಯಗಳು, ಅತ್ಯಾಚಾರಗಳನ್ನು, ಮಾರಣ ಹೋಮಾನ ನಿಲ್ಲಿಸ್ಬೋದಾಗಿತ್ತು. ಆದರೆ ದೇಶದ ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಮೌನ ವಹಿಸಿರೋದು ಏನಕ್ಕೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಹಾಗೆ ಆ ಸ್ಥಳೀಯ ಆ ರಾಜ್ಯದ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಏನು ಕ್ರಮ ಕೈಗೊಳ್ಳದೆ ಏನು ಈ ಒಂದು ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ, ಏನು ದೌರ್ಜನ್ಯ ನಡೆಸ್ತಾ ಇದ್ದಾರೆ, ಅದು ನಡೀತಾನೆ ಇದೆ. ಆದಷ್ಟು ಬೇಗ ಮಾನ್ಯ ಸುಪ್ರೀಂ ಕೋರ್ಟು ಮಧ್ಯ ವಹಿಸಿ ಸರ್ಕಾರಗಳಿಗೆ ಈಗಾಗಲೇ ಚೀಮರಿ ಹಾಕಿದೆ. ಸುಪ್ರೀಂ ಕೋರ್ಟೇ ಮುಂದೆ ನಿಂತು ಸರ್ಕಾರಗಳಿಗೆ ಒಂದು ಆದೇಶ ಮಾಡಿ ಏನು ದುಷ್ಕೃತ್ಯ ನಡೆಸ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು. ಮಣಿಪುರ ರಾಜ್ಯದಲ್ಲಿ ಶಾಂತಿ ನಿಲ್ಲಿಸಬೇಕು. ಈ ಒಂದು ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ, ಇಡೀ ಪ್ರಪಂಚದಲ್ಲಿ ಈ ವಿಚಾರದಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಆದ್ದರಿಂದ ಈ ದೇಶದ ಒಂದು ಗೌರವ ಪ್ರಪಂಚದಲ್ಲೇ ಒಂದು ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ಇದನ್ನು ಮನಗಂಡು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇದ್ರ ಬಗ್ಗೆ ಕ್ರಮ ತಗೋಬೇಕು. ಹಾಗೆಯೇ ಪ್ರಧಾನಮಂತ್ರಿಗಳ ವಿಚಾರದಲ್ಲಿ ಹೇಳ್ತೀನಿ, ಇಷ್ಟೆಲ್ಲ ಏನು ದೌರ್ಜನ್ಯ ನಡೀತಾ ಇದ್ರು, ಇವರು ಚುನಾವಣೆ ಸಂದರ್ಭದಲ್ಲಿ ಬೇಲೂರಿಗೆ ಬರ್ತಾರೆ, ಗೃಹ ಮಂತ್ರಿಗಳು ಆಲೂರಿಗೆ ಬರ್ತಾರೆ, ಆದರೆ ಈ ಮಣಿಪುರ ರಾಜ್ಯಕ್ಕೆ ಭೇಟಿ ನೀಡಿಲ್ಲ. ಇದು ಏನಕ್ಕೆ ಅನ್ನೋದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಆದ್ದರಿಂದ ಸುಪ್ರೀಂ ಕೋರ್ಟು ಇದು ಮಧ್ಯವಹಿಸಿ ಮತ್ತು ಏನು ಈ ಸರ್ಕಾರಗಳು ಮಾಡ್ತಾ ಇರೋ ಏನು ಕೆಲಸ ಇದೆ, ಇದು ಅಮಾನವೀಯ ಕೆಲಸ. ಯಾವುದೇ ಸರ್ಕಾರ ಸಣ್ಣ ಪುಟ್ಟ ಯಾವುದೇ ಗಲಾಟೆ ಆದಾಗ ತುಂಬ ಕರ್ಫ್ಯೂ ಹಾಕಿ ತುಂಬ ಕಟ್ಟುನಿಟ್ಟಾಗಿ ಕ್ರಮ ತಗೋತಾರೆ. ಈ ಪುಟ್ಟ ರಾಜ್ಯದಲ್ಲಿ ಈ ರೀತಿ ಯಾಕೆ ಮಾಡ್ತಾ ಇರೋದು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅದರಿಂದ ಇಲ್ಲಿ ನಾವು ನಂಬಿಕೆಗೆ ಅರ್ಹ ಆಗಿರೋದು ಈ ಒಂದು ವಾತಾವರಣದಲ್ಲಿ ಸುಪ್ರೀಂ ಕೋರ್ಟು, ಮಾನ್ಯ ಸುಪ್ರೀಂ ಕೋರ್ಟು ಇದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಅಲ್ಲಿ ಶಾಂತಿ ನಿಲ್ಲಿಸುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಇನ್ನು ಮುಂದೆ ನಾನು ಹೇಳ್ತೀನಿ.